ಎಕ್ಸ್ಪೀರಿಯನ್ಸ್ ಕರೆಕ್ಟ್ ಸರ್ ಅದನ್ನೇ ಹೇಳ್ತಾ ಇದ್ದೀನಿ ನೀವು ಹೋಗಿ ಹೇಳಿದ್ದು ನಾನು ಬೋಟ್ನಲ್ಲಿ ಹೋಗಿದ್ದೆ ಅದು ಬೋಟ್ನಲ್ಲಿ ಹೋಗೋ ನೆಸೆಸಿಟಿ ಇರಲಿ ಸರ್ ಬೇರೆ ಕಡೆ ರಸ್ತೆ ಇತ್ತು ನೀವು ಯಾಕೆ ಬೋಟ್ನಾಗ ಹೋದ್ರೆ ಗೊತ್ತಿಲ್ಲ ನನಗೆ ಬೇರೆ ರಸ್ತೆ ಇತ್ತು ಸರ್ ಅವ್ರು ನಾನು ಬರೋದು ಗೊತ್ತಿದ್ದು ನೀವು ಬಂದಿದ್ರೆ ನಾವು ಬೇರೆ ರಸ್ತೆಲಿ ಹೋಗ್ಬೋದಾಗಿತ್ತು ಹೋಗ್ಲಿಲ್ವಲ್ಲ ಕರೆಕ್ಟ್ ನೀವು ಬರ್ತೀರಿ ಅಂತ ಹೇಳಿದ್ರೆ ನಾವು ಸ್ವಾಗತ ಮಾಡಿ ಸರಿ ಸಿಎಂ ಬಂದ್ರೆ ಎರಡು ಸಾರಿ ಯಾವ ರಸ್ತೆಲಿ ಹೋಗ್ಬೇಕು ದಿನ ಯಾವ ರಸ್ತೆಲಿ ಓಡಾಡ್ತಾ ಇದ್ದು ಆ ಆ ರಸ್ತೆಲಿ ನೀರು ನಿಂತ್ಕೊಂಡ್ರೆ ಇವ್ರು ಹೇಳೋದು ಪಾಪ ಬೇರೆ ಕಡೆಯಿಂದ ಹೋಗಿ ಹಿಂದಿನಿಂದ ಬಂದಿರೋದು ನೀವು ಹಿಂದ್ಗಡೆ ಕರ್ಕೊಂಡು ಹೋಗ್ಬಿಟ್ಟಿದಾರೆ ನಿಮ್ಗೆ ಆಯ್ತಪ್ಪ ಮಾಡೋರು ಮಾಡಿದಾರೆ ಸರ್ ನಿಮ್ ಸುತ್ತು ಹೋಗಿದ್ರಲ್ರಿ ಮತ್ತೆ ನೋಡಪ್ಪ ನಾನು ಮನೆ ಮುಂದ್ಗಡೆನೆ ಹೋಗಿದ್ದೆ ಬಾಗಿಲ್ ಮನೆ ಮುಂದ್ಗಡೆನೆ ಹೋಗಿದ್ದೆ ಆ ರಸ್ತೆಲೇ ಹೋಗಿದ್ದೆ ಮುಖ್ಯಮಂತ್ರಿಗಳು ಅಲ್ಲಿ ಬಂದಿಲ್ಲ ಅವ್ರು ಬಂದಿರೋದು ದಿವೇಶ್ ಸರ್ ಅಲ್ಲಿ ಬಂದಿಲ್ಲ ಅವರು ಅಲ್ಲ ಅದು ಹಂಗಲ್ಲ ನನ್ಗೇನಂದ್ರೆ ಒಂದೂವರೆ ಫೀಟ್ ನೀರಲ್ಲಿ ನಮ್ಮ ನಾಯಕರನ್ನ ದೋಣಿಯಲ್ಲಿ ಕರ್ಕೊಂಡು ಹೋದ್ರಲ್ಲ ಪುಣ್ಯಾತ್ಮರ ಯಾರಪ್ಪ ದೋಣಿ ನೋಡಪ್ಪ ಒಂದೂವರೆ ಅಡಿನಲ್ಲಿ ದೋಣಿ ಹೋಗಕ್ ಸಾಧ್ಯನೇ ಇಲ್ಲ ಅದಕ್ಕೆ ಅದೇನ್ ಕಳ್ಕೊಂಡು ಹೋಗ್ತಾರೆ ದೋಣಿ ಇದ್ದಿದ್ದು ನೀವು ಹೋಗಿದ್ದನ್ನ ಹೋಗಿದ್ದನ್ನ ಮಾಧ್ಯಮದಲ್ಲಿ ನಾನು ನೋಡಿದೆ ಅವ್ನ ಯಾವ್ ತಳ್ಕೊಂಡು ಹೋಗ್ತದೆ ಒಂದೂವರೆ ಫೀಟ್ ಅಷ್ಟೇ ಈ ಮಣಕಾಲವರೆಗೂ ನೀರಿತ್ತು ಅಧ್ಯಕ್ಷರೇ ನಾವು ನೀವು ಎಮರ್ಜೆನ್ಸಿಗೆ ಇಟ್ಟಿರ್ತೇವೆ ಜನರು ಸಂಕಷ್ಟದಲ್ಲಿದ್ದಾಗ ಎಷ್ಟಿರ ಬೋಟ್ ಇಟ್ಟಿರ್ತೇವೆ ಆದ್ರೆ ಒಂದೂವರೆ ಫೀಟ್ ಅಲ್ಲಿ ಬೋಟ್ ಹೋಗೋ ಅವಶ್ಯಕತೆ ನಾನು ಆ ಭಾಗದಲ್ಲಿ ಓಡಾಡಿದೆ ಮೂರ್ ಫೀಟ್ ಇದ್ದಾಗಲೂ ನಡ್ಕೊಂಡೇ ಓಡಾಡಿದ್ದೀನಿ ಆದ್ರೆ ಅವ್ರಿಗೆ ಪಾಪ ಕಷ್ಟ ಆಗಿರ್ಬೋದು ಅಥವಾ ಯಾರೋ ಸಲಹೆ ಕೊಟ್ಟಿರ್ಬೋದು ಅಥವಾ ಮಿಸ್ಗೈಡ್ ಮಾಡಿರ್ಬೋದು ಕೃಷ್ಣ ಬೈರೇಗೌಡ ಅಂತ ತಾವು ಕೂಡ ನಾನು ನಡ್ಕೊಂಡು ಹೋಗಿದ್ದೀನಿ ಅವ್ರು ಬೋಟ್ ಅಲ್ಲಿ ವಿತ್ತಂಡವಾದ ಮಾಡಬೇಡಿ ಪ್ರಶ್ನೆ ಏನು ಅಂದ್ರೆ ಒಂದೂವರೆ ಫೀಟ್ ನೀರಲ್ಲಿ ಬೋಟ್ ಅಲ್ಲಿ ವಿರೋಧ ಪಕ್ಷದ ನಾಯಕರು ಹೋಗಿದ್ದಾರೆ ಬೆಂಗಳೂರು ಇನ್ನೊಂದು ಬಗ್ಗೆ ನೀವು ನಾವು ಯಾವ್ದೋ ಡಿನೈ ಮಾಡ್ತಾ ಇಲ್ಲ ವಿತ್ತಂಡವಾದ ಮಾಡಬೇಡಿ ಇರ್ಲಿ ಇಡೀ ಬೆಂಗಳೂರು ಅಧ್ಯಕ್ಷರೇ ಹನ್ನೊಂದಡಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಹೋಗಿದ್ದೀವಿ ಸಹ ನಾಲ್ಕಡಿ ನೀರಿ ಇಲ್ಲ ಇಲ್ಲ ಆ ಲೇಔಟ್ ಅಲ್ಲಿ ಪೂರ್ತಿ ಒಂದು ಫ್ಲೋರ್ ಪೂರ್ತಿ ಓಕೆ ಇವಾಗ ಅದು ಇದ್ದಿದ್ದಾಯ್ತು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ.